ಇದರಿಂದ ನಮಗೆ ಮಾತ್ರ ತೊಂದರೆ ಅಲ್ಲ, ನಮ್ಮ ಫ್ಯಾಮಿಲಿ ಬೀದಿಗೆ ಬರೋದು ಮಾತ್ರ ಅಲ್ಲ, ಎಷ್ಟೋ ಕಾರ್ಮಿಕರ ಕುಟುಂಬ ಕೂಡ ಬೀದಿಗೆ ಬರ್ತದೆ. ಇತ್ತ ಈಗಿನ ದಿನಗಳಲ್ಲಿ ನೋಡಿದರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿರೋದ್ರಿಂದ ನಮ್ಮ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಹಿಂದೆ ನೋಡಿ ಏನು ಕಳೆದ ವರ್ಷ ಬರೀ ಕಚ್ಚಾ ವಸ್ತು ರಾ ಮೆಟೀರಿಯಲ್ ಡಬಲ್ ಕಾಸ್ಟು ಡಬಲ್ ಆಯಿತು. ನೋಡಿ ಉಕ್ರೇನ್ ಮತ್ತು ವಾರ್ನಿಂದ ಸಾಕಷ್ಟು ಇಂಪೋರ್ಟೆಷ್ಟು ಇವತ್ತು ಸಹ ಕೆಲವು ಇಂಪೋರ್ಟ್ಗಳು ನಿಂತೋಯ್ತು. ಇವನ್ 15-20 ಸಾವಿರ ರೂಪಾಯಿ ಒಂದು ಇಂಡಸ್ಟ್ರಿ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಒಬ್ಬರು ಇಬ್ಬರು ಇಂಡಸ್ಟ್ರಿ ಲೇಬರ್ಸ್ನ ನಾವು ಕಮ್ಮಿ ಮಾಡೋಣ ಅನ್ನೋದು ಯೋಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಕೆಲವು 2%, 3% ಕೆಲಸ ಮಾಡೋ ಸಂಸ್ಥೆಗಳು ಈ ಪವರ್ ಬಿಲ್ ಇನ್ಕ್ರೀಸಿಂದ ಜೀರೋಗೆ ಬಂದ್ಬಿಡ್ತವೆ. ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಕರ್ನಾಟಕ ರಾಜ್ಯ 3ನೇ ಸ್ಥಾನದಲ್ಲಿದೆ. ಹಾಂ, ಇವತ್ತು 2ನೇ ಸ್ಥಾನದಲ್ಲಿದೆ. ಎಷ್ಟೋ ಇಂಡಸ್ಟ್ರಿಗಳು 25% ಇಂಡಸ್ಟ್ರಿ ಕ್ಲೋಸ್ ಆಗ್ಬೋದು. ನೋಡಿ, ಇವತ್ತು ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲಿ 560,000 ಕೈಗಾರಿಕೆಗಳಿದ್ದಾವೆ. ಅದರಲ್ಲಿ ಬಹುತೇಕವಾಗಿ 5 ಕೋಟಿ ಒಳಗಡೆ ಟರ್ನ್ ಓವರ್ ಮಾಡ್ತಕ್ಕಂಥ ಸೂಕ್ಷ್ಮ ಕೈಗಾರಿಕೆಗಳು ಅರೌಂಡ್ 76% ಇದ್ದಾವೆ. ಒಟ್ಟಾರೆಯಾಗಿ ಈ ನಮ್ಮ ಕೈಗಾರಿಕಾದಿಂದ ಅಂದಾಜು ಒಂದು 50-60 ಲಕ್ಷ ಜನಕ್ಕೆ ಡೈರೆಕ್ಟ್ಲಿ ಮತ್ತು ಇಂಡೈರೆಕ್ಟ್ಲಿ ನಾವು ಕೆಲಸ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ, ಇವ್ರಿಗೆ ಅಷ್ಟು ಜನಕ್ಕೆ 76% ಸೂಕ್ಷ್ಮ ಸಣ್ಣ ಕೈಗಾರಿಕೆಯಲ್ಲಿ ಒಂದು 5-8 ಈ ಥರ ಜನ ಕೆಲಸ ಮಾಡಿದವಾಗೆ ತುಂಬ ಎಫೆಕ್ಟ್ ಆಗ್ತದೆ. ಯಾಕೆಂದರೆ ಅವರೆಲ್ಲ ಕೆಲಸ ಮಾಡೋದು 3-5% ಮಾರ್ಜಿನ್ನಲ್ಲಿ. ಲೇಬರ್ ಇಂಡಸ್ಟ್ರೀಸ್ ಇರ್ತದೆ, ಲೇಬರ್ ಇಂಟೆನ್ಸಿವ್ ಜಾಬ್ ವರ್ಕ್ ಮಾಡೋರು, ಅವ್ರಿಗೆಲ್ಲ ಈ ಹೊರೆ. ಇವನ್ 15-20 ಸಾವಿರ ರೂಪಾಯಿ ಒಂದು ಇಂಡಸ್ಟ್ರಿ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಒಬ್ಬರು ಇಬ್ಬರು ಇಂಡಸ್ಟ್ರಿ ಲೇಬರ್ಸ್ನ ನಾವು ಕಮ್ಮಿ ಮಾಡೋಣ ಅನ್ನೋದು ಯೋಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ಎಂಪ್ಲಾಯ್ಮೆಂಟ್ ಡೈರೆಕ್ಟಾಗಿ ಅರೌಂಡ್ 10% ನಮಗೆ ಎಫೆಕ್ಟ್ ಆಗೇ ಆಗ್ತದೆ ಈ ಹೊರೆಯಿಂದ. ಸರ್, ಕೊಟ್ಟಿದ್ದೀವಿ ಸರ್, ಮನವಿನಲ್ಲಿ ಕೊಟ್ಟಿದ್ದೀವಿ. ನೋಡಿ, ಇದು ಡೈರೆಕ್ಟ್ ಎನಿ ಕಾಸ್ಟ್ ಇನ್ಕ್ರೀಸ್ ಆಗೋದು ಸೂಕ್ಷ್ಮ ಸಣ್ಣ ಕೈಗಾರಿಕೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಮೇಲೆ ಎಫೆಕ್ಟ್ ಆಗೇ ಆಗ್ತದೆ. ಹಾಗಾಗಿ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ರೆವೆನ್ಯೂ ನಮ್ಮದು ಡಿಕ್ರೀಸ್ ಆಗುತ್ತೆ, ಇಲ್ಲ ರೆವೆನ್ಯೂನೇ ಇರೋದೇ ಇಲ್ಲ. ಕೆಲವು ಕಡೆ ಭಾಳ ಥಿನ್ ಮಾರ್ಜಿನಲ್ಲಿ ಕೆಲಸ ಮಾಡ್ತಾರೆ, ನೆಗೆಟಿವ್ ಎಷ್ಟು ದಿನ ನಡೆಸ್ಕೊಳ್ಳೋಕ್ಕಾಗುತ್ತೆ? 3-6 ತಿಂಗಳಲ್ಲಿ ಆ ಕೈಗಾರಿಕೆ ಮುಚ್ಚುತ್ತಾರೆ. ಅದನ್ನು ಮನವಿನೂ ನಾವು ಕೊಟ್ಟಿದ್ದೇವೆ ಸರ್, ಮನವಿನೂ ಹೇಳಿದ್ದೀವಿ, ನಮಗೆ ಕಷ್ಟನೇ ಆಗ್ತದೆ ಸರ್ವೈವಲ್ಗೆ ಅಂತ ಹೇಳಿದ್ದೀವಿ. ಅಷ್ಟರೊಳಗೆ ಸರ್ಕಾರ ಸ್ಪಂದಿಸಬೇಕು, ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಸ್ವಲ್ಪ ಖಂಡಿತವಾಗ್ಲೂ ಕೊಡ್ತಾರೆ ಸರ್, ಯಾಕೆಂದರೆ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಭಾಳ ಒಂದು ಕೈಗಾರಿಕಾ ಸ್ನೇಹಿ ವಾತಾವರಣ ಇರ್ತಕ್ಕಂಥ ರಾಜ್ಯ, ಯಾವತ್ತಿಗೂ ಕೈಗಾರಿಕಾ ಉದ್ಯಮಿಗಳನ್ನ ಬಿಟ್ಕೊಟ್ಟಿಲ್ಲ. ಇವತ್ತು ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಕರ್ನಾಟಕ ರಾಜ್ಯ 3ನೇ ಸ್ಥಾನದಲ್ಲಿದೆ. ಹಾಂ, ಇವತ್ತು 2ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಭಾಳ ಪ್ರೊಆಕ್ಟಿವ್ ಸರ್ಕಾರ ಇದೆ, ಆ ಥರ ಎಂದೂ ಸರ್ಕಾರ ನಮ್ಮ ಕೈ ಬಿಟ್ಟಿಲ್ಲ. ಆ ಒಂದು ಆಶಾವಾದಿಯಾಗಿ ನಾವು ಇದ್ದಿದ್ದೀವಿ ಸರ್, ಮನವಿನ ಕೊಟ್ಟ. ಈಗಿನ ಒಂದು ವಿದ್ಯಮಾನಗಳಲ್ಲಿ ನೋಡ್ತಾ ಇದ್ದರೆ ನಮ್ಮ ಏನು ಇದು ವಿದ್ಯುಚ್ಛಕ್ತಿ ಶುಲ್ಕ ಅತಿಯಾಗಿ ನಮಗೆ ಜಾಸ್ತಿ ಆಗೋದ್ರಿಂದ ನಮಗೆ ಏನು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಭಾಳ ಒಂದು ಹೊಡೆತವನ್ನು ಬಿದ್ದಿದೆ. ಆ ಹೊಡೆತ ಬಿದ್ದಿರೋದ್ರಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಮತ್ತು ಈಗ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿ ಅವರು ಅದಕ್ಕೆ ಸ್ಪಂದಿಸಿ ನಮ್ಮ ಏನು ಕೈಗಾರಿಕಾ ಪ್ರತಿನಿಧಿಗಳಿಗೆ ಕರೆದು ಚರ್ಚೆ ಮಾಡಿ ಒಂದು ನಿರ್ಧಾರ ಕೈಗೊಳ್ಳೋಕ್ಕೆ ನಾವು ಕೇಳ್ತಾ ಇದ್ದೇವೆ. ಅದಕ್ಕೂ ಸಹ ಒಪ್ಪದಿದ್ದಂಥ ಪಕ್ಷದಲ್ಲಿ ರಾಜ್ಯಾದ್ಯಂತ ನಾವು ಡಿ ಸಿ ಆಫೀಸ್ ಡಿ ಸಿ ಮತ್ತು ತಾಲೂಕಲ್ಲಿ ಇದು ತಹಸೀಲ್ದಾರ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿ ಪ್ರೊಟೆಸ್ಟ್ ಮಾಡ್ತೇವೆ. ಅದಕ್ಕೂ ಅದಕ್ಕೇನು ಅವರು ಖಂಡಿತ ಸೋಲಿಸ್ತಾ ಇದ್ದಂಥ ಪಕ್ಷದಲ್ಲಿ ನಾವು ಉಗ್ರ ಹೋರಾಟಕ್ಕೆ ನಾವು ಇಳಬೇಕಾಗುತ್ತೆ. ಇಲ್ಲಾಂದರೆ ನಾವು ಖಂಡಿತ ಇಲ್ಲಾಂದರೆ ಸಣ್ಣ ಸೂಕ್ಷ್ಮ ಕೈಗಾರಿಕೆಗಳು ನಶಿಸಿ ಹೋಗ್ತಾ ಇದೆ. ಇದರಿಂದ ಯಾವುದೇ ರೀತಿಯಾದಂಥ ಒಂದು ಆಮೇಲೆ ಇದು ಮೊದಲೇದಾಗಿದೆ, ಯಾವುದೇ ರೀತಿಯಾದಂಥ 5 ನಾವು ಏನು ಘೋಷಣೆಗಳನ್ನು ಉಚಿತವಾಗಿ ಘೋಷಣೆ ಅದಕ್ಕೂ ನಾವು ಕೇಳ್ತಾರೆ ಸಂಬಂಧ ಇಲ್ಲ. ನಾವು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ, ಅದು ಸರ್ಕಾರ ಅದು ಸ್ಪಂದಿಸ್ತದೆ ಅಂದ್ರೆ ಅದಕ್ಕೆ ಅಂತ ಹೇಳಿ ನಾವೊಂದು ಭಾಳ ಅಲ್ಲ ನಮಗೆ ಈಗ ಏನು ಪವರ್ ಬಿಲ್ ಜಾಸ್ತಿ ಆಗಿ ಇವತ್ತು 2.89 ರೂಪಾಯಿ ಜಾಸ್ತಿ ಆಗಿದೆ. ಡಿಮ್ಯಾಂಡ್ ಚಾರ್ಜಸ್ ಬಂದುಬಿಟ್ರೆ 30-32% ಜಾಸ್ತಿ ಆಗಿದೆ. ಆ 37% ದಯವಿಟ್ಟು ಅದನ್ನು ರಿವರ್ಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಾವಾಗಲ್ಲ. ಏನು ಹಿಂದಿನ ಸರ್ಕಾರ ಒಂದು 2-3 ತಿಂಗಳು ತಡೆ ಹಿಡಿದಿತ್ತು, ಅದೇ ರೀತಿ ಇದು ಒಂದು 2 ವರ್ಷದವರೆಗೂ ತಡೆ ಹಿಡಿದು ಮುಂದಿನ ದಿನಗಳಲ್ಲಿ ನಾವು ನಮಗೆ ಅದನ್ನು ನಮ್ಗೆ ಹಸ್ತಾಂತರಿಸಿದೆ. ಆಮೇಲೆ ಸರ್ಕಾರವು ಸಹ ಈಗ 11,000 ಕೋಟಿ ಬಾಕಿ ಉಳಿಸ್ಕೊಂಡಿದೆ, ಅದನ್ನು ಸರ್ಕಾರ ಅವರಿಗೆ ಕೊಟ್ಬಿಟ್ರೆ ಅವರು ಏನು ಬಡ್ಡಿ ತೊಗೊಳೋದ್ರಲ್ಲಿ ಕಡಿಮೆ ಆಗಿಬಿಟ್ಟು ನಮಗೆ ಇದನ್ನು ಮುಂದಿನ ದಿನಗಳಲ್ಲಿ ವಿದ್ಯುಚ್ಛಕ್ತಿ ಹೆಚ್ಚು ಉತ್ಪಾದನೆಗೆ ಅದಕ್ಕೆ ಅವರು ಅದಕ್ಕೆ ಒಂದು ಒಳ್ಳೇದಾಗ್ಬೋದು ಅನ್ನ ಹೇಳಿಬಿಟ್ಟು ನಾನು ಹೇಳ್ತೀನಿ ಸರ್. ಸರ್, ನಷ್ಟ ಆಗಿದೆ ಅಂದರೆ ಸಣ್ಣ ಕೈಗಾರಿಕೆಗಳು ಮ್ಯಾಕ್ಸಿಮಮ್ ಕೈಗಾರಿಕೆಗಳು ಏನಂದರೆ ಪ್ರೊಸೆಸ್ ಇಂಡಸ್ಟ್ರಿ, ಯಾವುದೋ ಲಾರ್ಜ್ ಇಂಡಸ್ಟ್ರಿಗೆ ನಾವು ಕಾಂಪೊನೆಂಟ್ಸ್ ಮಾಡೋದೆಲ್ಲ ಇರುತ್ತೆ. ನಮ್ಮದು ಈ ಪವರ್ ಕಾಸ್ಟ್ ಇದೆಯಲ್ಲ, ಅದು ಮೇಜರ್ ಕಾಸ್ಟ್ ಇನ್ಪುಟ್ಟಲ್ಲಿ, ರಾ ಮಟೀರಿಯಲ್ಲು, ಲೇಬರು, ಪವರ್. ಹಾಗಾಗಿ ಒಂದು ಸ್ವಲ್ಪ ಸ್ಮಾಲ್ ಮಾರ್ಜಿನ್ ಇದ್ದರೂ ಕೂಡ ಇವತ್ತು ನಾವು ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ನ್ಯಾರೋ ಮಾರ್ಜಿನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಕೆಲವು 2-3% ಕೆಲಸ ಮಾಡೋ ಸಂಸ್ಥೆಗಳು ಈ ಪವರ್ ಬಿಲ್ ಇನ್ಕ್ರೀಸಿಂದ ಜೀರೋಗೆ ಬಂದುಬಿಡ್ತವೆ. ಎಷ್ಟು ದಿನ ತಡ್ಕೊಳ್ಳೋಕ್ಕಾಗುತ್ತೆ? 4-5 ವರ್ಷದಿಂದ ಕಷ್ಟಪಡ್ತಿರೋ ಇಂಡಸ್ಟ್ರಿಗೆ ಇದು ಒಂದು ಕಷ್ಟ ಆದಾಗ ಸರ್ವೈವಲ್ ಕಷ್ಟ ಆಗುತ್ತೆ ಅಂತ ನಾವು ಸರ್ಕಾರ ಜೊತೆಗೆ ಡಿಮಾಂಡ್ ಮಾಡ್ತಾ ಇರೋದು. ಸರ್ವೈವ್ ಆದರೆ ತಾನೇ ನಾವು ಮುಂದಕ್ಕೆ ಬದುಕೋಕ್ಕಾಗೋದು, ಇದು ಇಂಡಸ್ಟ್ರಿ ನಡೆಸೋಕ್ಕಾಗೋದು. ಅದರಿಂದ ನಮಗೆ ಮಾತ್ರ ತೊಂದರೆ ಅಲ್ಲ, ನಮ್ಮ ಫ್ಯಾಮಿಲಿ ಬೀದಿಗೆ ಬರೋದು ಮಾತ್ರ ಅಲ್ಲ, ಎಷ್ಟೋ ಕಾರ್ಮಿಕರ ಕುಟುಂಬ ಕೂಡ ಬೀದಿಗೆ ಬರ್ತದೆ. ಇದು ಸಣ್ಣದಂತ ನಿಮ್ಗೆ ಅನಿಸ್ಬೋದು, ಈ ಸಣ್ಣ ಇನ್ಕ್ರೀಸಿಂದ ಎಷ್ಟೋ ಇಂಡಸ್ಟ್ರಿಗಳು 25% ಇಂಡಸ್ಟ್ರಿಗಳು ಕ್ಲೋಸ್ ಆಗ್ಬೋದು. 1% ಕಾಸ್ಟ್ ಜಾಸ್ತಿ ಆದಾಗ
ಯಾಕಂದರೆ ಆಲ್ರೆಡಿ ಕಷ್ಟದಲ್ಲಿರೋದ್ರಿಂದ ಚೆನ್ನಾಗಿದ್ದಾಗ ಲಾಭ ಇದ್ದಾಗ 1% ಎಫೆಕ್ಟ್ ಆಗಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಈ ಪವರ್ ಇನ್ಕ್ರೀಸಿಂದಲೇ ತುಂಬ ಕೈಗಾರಿಕೆಗಳು ಕ್ಲೋಸ್ ಆಗ್ತವೆ.